ಏಷ್ಯಾ ಕಪ್ ನ ಪಯಣದಲ್ಲಿ ಯಶಸ್ವಿಯಾಗಿರೋ ಭಾರತ ಇದೀಗ ಫೈನಲ್ ಪ್ರವೇಶವನ್ನ ಮಾಡಿದೆ. ಹೌದು, ಆದ್ರೆ ಇವತ್ತು ಸೂಪರ್ ಫೋರ್ಸ್ ನ ಮತ್ತೊಂದು ಪಂದ್ಯ ಬಾಕಿ ಉಳಿದಿದೆ, ಅದು ಬಾಂಗ್ಲಾದೇಶ್ ವಿರುದ್ಧ. ಸೊ ಭಾರತ ಬಾಂಗ್ಲಾದೇಶ್ ನಡುವೆ ಇವತ್ತು ಸೂಪರ್ ಫೋರ್ ನ ಕೊನೆಯ ಪಂದ್ಯ ಅಂತೂ ನಡೆಯುತ್ತೆ. ವೀಕ್ಷಕರೇ ನಮಸ್ಕಾರ. ಜಿಂದಲ್ ಪ್ಯಾಂಥರ್ ಕ್ರಿಕೆಟ್ ಲೈವ್ ಪವರ್ಡ್ ಬೈ ಅಮೂಲ್ ಗೆ ತಮ್ಮೆಲ್ಲಿಗೂ ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಸ್ವಾಗತವನ್ನ ಮಾಡ್ತಾ ಇವತ್ತು ನನ್ನ ಜೊತೆ ಸ್ಟುಡಿಯೋಲ್ ಭಾಗಸ್ಥರು, ನನ್ನ ಅತಿಥಿಗಳು, ಇಲ್ಲ ನನ್ನ ಸ್ನೇಹಿತರು ಅಂತಾನೆ ಕರಿಬಹುದಿಲ್ಲ, ನನ್ನ ಕುಟುಂಬಸ್ಥರು. ಯಾಕೋ ಏನೋ ಡಿಸೈಡ್ ಮಾಡಿ ಒಂದೇ ಬಣ್ಣ ಹಾಕೊಂಡು ಬಂದಿರೋ ತರ ಇದೆ, ನನ್ನ ಕ್ಲಿಯರ್ ಆಗಿ ಅಲ್ಲಿ ಔಟ್ ಸೈಡ್ ಮಾಡೋದಿಕ್ಕೆ. ಸೊ ಸ್ವಾಗತ ಮಾಡೋಣ ಅವನ, ವಿಜಯ ಭರದ್ವಾಜ್ ಹಾಗೂ ಆರ್ ಉಲ್ಟಾ. ಇಲ್ಲ ಇಲ್ಲ, ಅದು ಅಂತಾರಲ್ಲ ಕೆಲವೊಂದು ಮಾತು ಜಾಸ್ತಿ ಆಡಿದ್ರು ಮನ್ಸಲ್ಲಿ ಏನಿರಲ್ಲ ಅಂತ, ಆ ತರ ವಿಜಯ್ ವಿನಯ್ ಮಾತು ಕಡಿಮೆ ಆಡ್ತಾರೆ ಅಷ್ಟರಲ್ಲೇ ಸೈಲೆಂಟ್ ಮಾಡಿಬಿಡ್ತಾರೆ ಬೇರೆಯವ್ರನ್ನ. ಒಳ್ಳೆ ಕಾಂಬಿನೇಷನ್ ನನಗೆ ವಿಜಯ್ ಹಾಗೂ ವಿನಯ್ ಒಂದು ಪ್ರೋಗ್ರಾಮ್ ಅಲ್ಲಿ ಇದಾರೆ ಅಂತ, ಯಾಕಂದ್ರೆ ಇಬ್ರು ಅವ್ರವ್ರ ಪಾಯಿಂಟ್ಸ್ನ ಹೇಳ್ತಾರೆ, ಬಿಟ್ಕೊಡೋದಿಲ್ಲ, ಆರ್ಗ್ಯೂ ಕೂಡ ಮಾಡ್ತಾರೆ, ಬಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಇದೆಲ್ಲ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಮಾತ್ರನೇ ಅಭಿಮಾನಿಗಳ ಅರಮನೆಯಲ್ಲಿ. ಬಟ್ ವಿಜಯ್, ಈಗ ಫಸ್ಟ್ ಕ್ವೆಶನ್ ಮಾತಾಡೋಣ. ನಮ್ಮ ಟೀಮ್ ಇಂಡಿಯಾ ಕ್ವಾಲಿಫೈ ಆಗಿರೋದು ಫೈನಲ್ಗೆ, ಹೌದು, ಬಟ್ ಟೋರ್ನಮೆಂಟ್ಗೆ ಹೆಜ್ಜೆಯನ್ನ ಇಡ್ತಾ ಈ ಏಷ್ಯಾ ಕಪ್ ಅಲ್ಲಿ ಫೇವ್ರೇಟ್ಸ್ ಅಂತ ಅನ್ಕೊಂಡಿರ್ಲಿಲ್ಲ ಟೀಮ್ ಇಂಡಿಯಾ? ಒಳ್ಳೇದಾಯ್ತು ಅಂತೀನಿ, ಫೇವರೇಟ್ಸ್ ಒಂದು ಯಾಕೆ, ಒಂದು ಎಕ್ಸ್ಪೆರಿಮೆಂಟ್ ನ ಒಂದು ಇಂಟೆನ್ಷನ್ ಕೂಡ ಇರುತ್ತೆ, ಏನ್ ಹೊಸದು ಟ್ರೈ ಮಾಡಿದ್ರು ಅದ್ರಲ್ಲಿ ಗೆಲ್ಬೇಕು ಅಂತ, ಅದು ಟೀಮ್ ಇಂಡಿಯಾ ಮಾಡ್ತಾರೆ, ಆಮೇಲೆ ಚರ್ಚೆ ಮಾಡೋಣ. ಬಟ್ ಇವತ್ತು ಆಡ್ತಾ ಇರೋದು ಬಾಂಗ್ಲಾದೇಶ್ ವಿರುದ್ಧ. ಬಾಂಗ್ಲಾದೇಶ್ ನಮಗೆ ಗೊತ್ತಿದೆ ಒಂದು ವೀಕ್ ಟೀಮ್ ಅಂತೂ ಅಲ್ವೇ ಅಲ್ಲ, ನಮ್ಮನ್ನೇ ಓಡಿಐ ಫಾರ್ಮ್ಯಾಟ್ ಅಲ್ಲಿ ಕೂಡ ಸೋಲ್ಸಿದ್ದಾರೆ. ಅಪ್ಸೆಟಿಂಗ್ ವಿನ್ಸ್ ಗೆ ಇವ್ರು ಸ್ವಲ್ಪ ಫೇಮಸ್ ಬೇರೆ ಆಗುತ್ತೆ. ಅದು ನೀವು ಬಾಂಗ್ಲಾದೇಶ್ ತಗೊಳ್ಳಿ, ಇಲ್ಲ ಬೇರೆ ದೇಶಗಳಾಗಿರ್ಬೋದು, ಅಲ್ಲಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಇವರೆಲ್ಲರೂ ಕೂಡ ಆಡ್ತಾ ಇರೋದು ವಿಶ್ವಕಪ್ ಕಡೆ. ಆದ್ರೆ ವೀಕ್ಷಕರೇ, ನಾವು ಇವತ್ತು ಬೆಳಿಗ್ಗೆ ಒಂದೂವರೆಗೆ ಈ ಸ್ಟುಡಿಯೋ ಬಿಟ್ಟು ಹೋಗಿರೋದು ವಾಪಸ್ ಸ್ವಲ್ಪ ಹೊತ್ತು ಮಲಗಕ್ಕೆ, ಯಾಕಂದ್ರೆ ಆ ತರದ ಒಂದು ಮ್ಯಾಚ್ ನೋಡಕ್ ಸಿಕ್ತು. ಎಲ್ಲಾ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಕ್ರಿಕೆಟ್ ಪ್ರೇಮಿಗಳಾಗಿರ್ಬೋದು, ಮಾತಾಡೋದಿದ್ದಾನೆ, ಅದೆಲ್ಲ ಬರ್ತಾ ಇದೆ ತಮಗೋಸ್ಕರ ಸಖತ್ ಟ್ರೆಂಡಿಂಗ್ ಅಲ್ಲಿ. ನಿನ್ನೆ ಸಿಂಹಗಳ ಏನ್ ಆರ್ಭಟ ಗ್ರೌಂಡ್ ಒಳಗಡೆ, ಆ ಪ್ಲೇಯರ್ಸ್ ಅನ್ನೊಂದ್ ಜನ ಆಗಿದ್ರೆ ಸ್ಟೇಡಿಯಂ ಪ್ಯಾಕ್ ಆಗಿ ನಿನ್ನೆ ಶ್ರೀಲಂಕನ್ ಫ್ಯಾನ್ಸ್ ಸಪೋರ್ಟ್ ಮಾಡಿರೋದು ಅವರ ಫೇವ್ರೇಟ್ ಅಂದ್ರೆ ಹೋಮ್ ಟೀಮ್ ಆಗಿರೋ ಶ್ರೀಲಂಕಾಗೆ. ಬಟ್ ವಿನಯ್, ನಿನ್ನೆ ಮ್ಯಾಚ್ ಹಿಡಿತದಲ್ಲೇ ಶ್ರೀಲಂಕಾ ಇಟ್ಕೊಂಡಿದ್ರು, ಅದು ನೀವು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ತಗೊಂಡು ಮಳೆ ಬರೋ ಮುಂಚೆ, ಇಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟ್ ಮಾಡ್ತಾ, ಬಟ್ ಅಲ್ಲಿ ಸ್ವಲ್ಪ ಸಸ್ಪೆನ್ಸ್ ಬಂದು ಮ್ಯಾಚ್ ಆ ಕಡೆ ಹೋಗ್ಬೋದೇನೋ ಅಂತ ಬಂದಿದ್ದು 41ನೇ ಓವರ್ ಶಾಹೀನ್ ಶಾ ಅಫ್ರೀದಿ ಓವರ್ ನಲ್ಲಿ. ಒಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಆಕ್ಚುಲಿ ಯಾವ ರೀತಿ ಅಲ್ಲಿ ಫಸ್ಟ್ ಶ್ರೀಲಂಕಾಗೆ ಕ್ರೆಡಿಟ್ ನಾವು ಕೊಡ್ಲೇಬೇಕು. ನಾವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಭಾರತ ಆಡ್ತಾ ಇರೋದು ಫೈನಲ್ ಶ್ರೀಲಂಕಾದ ವಿರುದ್ಧ. ಸೊ ಕಣ್ಣುಗಳು ಅಲ್ಲಿ ಇರ್ಲೇಬೇಕು ನಮ್ದು ಶ್ರೀಲಂಕಾ ಮೇಲೆ, ಆದ್ರೆ ಟೀಮ್ ಇಂಡಿಯಾನ ಬಿಟ್ಕೊಳಕಂತ ಆಗೋದೇ ಇಲ್ಲ. ಸೊ ಟೀಮ್ ಇಂಡಿಯಾದಲ್ಲಿ ಏನೆಲ್ಲ ಟ್ರೆಂಡಿಂಗ್ ಆಗ್ತಾ ಇದೆ ಅಂಡ್ ನಮ್ಮ ಬೌಲಿಂಗ್ ಯೂನಿಟ್ ಅಲ್ಲಿ ಏನೆಲ್ಲ ಬದಲಾವಣೆಗಳು ಬರಬಹುದು ಅಂತ ಪ್ರವೀಣ್ ಆಮ್ರೆ ಕೂಡ ತಿಳಿಸಿದ್ದಾರೆ ಫಾಲೋ ದ ಬ್ಲೂಸ್ ನಲ್ಲಿ. ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ. ಹೌದು, ಅಲ್ಲಿ ಸ್ಕೈ, ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ, ವಿಜಿ, ಅಲ್ಲಿ ಮೂವರು ಕೂಡ ಬ್ಯಾಟಿಂಗ್ ಪ್ರಾಕ್ಟೀಸ್ ಅಂತೂ ತುಂಬಾ ಮಾಡ್ತಾ ಇದ್ದಾರೆ. ಇವತ್ತು ತಂಡದ ಬದಲಾವಣೆಗಳಲ್ಲಿ ಇವ್ರಿಗೆ ಯಾರಿಗಾದ್ರೂ ಒಂದು ಎಂಟ್ರಿ ಸಿಗ್ಬಹುದಾ? ಶೋಷ ಸಿಗ್ತಾ ಇದೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಅಷ್ಟೇ ಅವರಿಗೆ. ಗುಡ್ ಲಕ್ ಅಂತ ತಿಲಕ್ ವರ್ಮಾ ಅವ್ರಿಗೆ ನಾವಂತೂ ಹೇಳ್ತಾ ಇದೀವಿ. ವೀಕ್ಷಕರೇ, ಇವತ್ತು ಅಲ್ಲಿ ಸನ್ನಿ ಅಟ್ಮಾಸ್ಫಿಯರ್ ಕೊಲಂಬೋದಲ್ಲಿ ಅಂತ ನಮಗೆ ಗೊತ್ತಿದೆ. ಸೊ ಖಂಡಿತ ಮಳೆ ಬರೋದೇ ಬೇಡ ಅಂತ ನಾವು ವಿಶ್ ಮಾಡ್ತಾ ಇರೋ ಹಾಗೇನೆ. ಯಾವ ಪಿಚ್ ಅಲ್ಲಿ ಮ್ಯಾಚ್ ಅನ್ನ ಇವತ್ತು ಆಡ್ತಾರೆ, ಇದರಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ನಮ್ಮ ಬೌಲರ್ಸ್ ಹಾಗೂ ಬ್ಯಾಟರ್ಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋ ಸಮಯ ಬರ್ತಾ ಇದೆ. ಮೈ 11 ಸರ್ಕಲ್ ಪಿಚ್ ರಿಪೋರ್ಟ್. It's a beam movement, a little more help under the lights for the seamers. So expect more of the same today as well. ದೀಪ್ ದಾಸ್ ಗುಪ್ತಾ ಹಾಗೂ ಮ್ಯಾಥ್ಯೂ ಹೇಡನ್ ಪಿಚ್ ರಿಪೋರ್ಟ್ ನಲ್ಲಿ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಇವತ್ತು ಲೈಟರ್ ಪಿಚ್ ಆಗಿದೆ, ಇವತ್ತು ಹಾರ್ಡ್ ಆಗಿರೋ ಸರ್ಫೇಸ್ ಬೇರೆ ಆಗಿದೆ ಈ ಪಿಚ್ ನಲ್ಲಿ ಅಂತ. ವಿಜಿ, 356 ಇಂಡಿಯಾ ಸ್ಕೋರ್ ಮಾಡಿರೋ ಗ್ರೌಂಡ್ ಹೌದು, ಆದ್ರೆ ಇಲ್ಲಿ ಬೌನ್ಸ್ ಗೂ ಕೂಡ ಒಲವು ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಫಾಸ್ಟ್ ಬೌಲರ್ಸ್ ಗೆ ಕೂಡ ಸ್ವಲ್ಪ ಜಾಸ್ತಿ ಇದು ಫೇವರಬಲ್ ಆಗುತ್ತಾ ಇವತ್ತು ಕಂಪೇರ್ ಟು ಸ್ಪಿನ್ನರ್ಸ್? ಬೌನ್ಸ್ ಇರುತ್ತೆ, ಹಾರ್ಡ್ ಆಗಿದೆ, ಲೈಟ್ ಕಲರ್ ಕಾಣಿಸ್ತಿದೆ ಅಂದ್ರೆ ಚೆನ್ನಾಗಿ. ಲೆಫ್ಟ್ ಆರ್ಮ್ ಪೇಸ್ ಹಾಗೂ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ ಥ್ರೆಟ್ ಅನ್ನ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ವಿಜಿ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಜಾನಿ, ನಾವು ಮುಸ್ತಫಿಜೂರ್ ಅವರು ಬಾಂಗ್ಲಾದೇಶ್ ಟೀಮ್ ಅಲ್ಲಿ ವಾಪಸ್ ಆತಿ ಮಾಡೋದನ್ನ ನೋಡ್ತಾ ಇದೀವಿ, ಅವರು ಕೂಡ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಹೇಳಿದ್ರಲ್ಲ, ನಾವು ಬೆಂಚು ಟೆಸ್ಟ್ ಮಾಡ್ತಾ ಇದೀವಿ, ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅವ್ರಿಗೆಲ್ಲ ಕೊಡ್ತಾ ಇದೀವಿ. ಸೊ ಲಿಟ್ರಲಿ ಇವತ್ತು ಬಾಂಗ್ಲಾದೇಶ್ ಬೆಂಚ್ ವರ್ಸಸ್ ಇಂಡಿಯನ್ ಬೆಂಚ್, ಯಾವ ಬೆಂಚ್ ಸ್ಟ್ರಾಂಗ್ ಆಗಿದೆ ಅಥವಾ ಬೆಂಚ್ ಸ್ಟ್ರೆಂತ್ ಯಾರು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ವಿಜಯ್ ಇವತ್ತು. ಸೊ ಆ ಡಿಸರ್ವಿಂಗ್ ಬ್ರೇಕ್ ಜೊತೆ 5 ಬದಲಾವಣೆಗಳು ನಾವು ಮಾಡಿದೀವಿ. ಹೌದು ವೀಕ್ಷಕರೇ, ಆದ್ರೆ ನೆನ್ಪಿಟ್ಕೊಳ್ಳಿ, ಈ ನಾಯಕತ್ವವನ್ನ ಮಾಡ್ತಾ ಇರೋದು ರೋಹಿತ್ ಶರ್ಮಾ. ಚೊಚ್ಚಲವಾದ ಅವರ ಒಂದು ಡ್ರೀಮ್ ಏನಿದೆಯೋ ಆಸ್ ಅ ಕ್ಯಾಪ್ಟನ್ ವಿಶ್ವಕಪ್ ಗೆಲ್ಲೋದಿಕ್ಕೆ ಅದನ್ನ ನನ್ಸಾಗ್ಬೇಕಾದ್ರೆ ಇವತ್ತಿನ ಈ ಒಂದು ಪಂದ್ಯದಲ್ಲಿ ಗೆದ್ದು ಫೈನಲ್ಸ್ ಕೂಡ ಗೆಲ್ಲೋದು ಮುಖ್ಯ. ಏಷ್ಯಾ ಕಪ್ ನಲ್ಲಿ ಇವರ ಪಯಣ ಯಾವ ತರ ಆಸ್ ಅ ಬ್ಯಾಟರ್, ಆಸ್ ಅ ಟೀಮ್ ಪ್ಲೇಯರ್ ಇಂದ ಆಸ್ ಅ ಕ್ಯಾಪ್ಟನ್ ಇದೆ, ನೋಡ್ಕೊಂಡ್ ಬರೋಣ. ಕಾಣ್ತಾ ಇದೆ ಇವತ್ತು
ಜಸ್ಪ್ರೀತ್ ಬುಮ್ರಾ ಹಾಗೂ ಮೊಹಮ್ಮದ್ ಸಿರಾಜ್ ಬದಲಿ ಇವತ್ತು ನಾವು ನೋಡ್ತೀವಿ ಮೊಹಮ್ಮದ್ ಶಮಿ ಹಾಗೂ ಪ್ರಸಿದ್ಧ ಕೃಷ್ಣನ ವಿಜಿ. ನಾವೊಂದು ಹೇಳ್ತೀವಿ ಜಸ್ಪ್ರೀತ್ ಬುಮ್ರಾ ಬೂಮ್ ಬೂಮ್ ಆ ಸ್ಟಾರ್ಟ್ಗೆ ಅದನ್ನ ಶಮಿ ಮಾಡಿದ್ರೆ ಇವತ್ತು ಸಿರಾಜ್ ಏನ್ ಮಾಡ್ತಾರೋ ಪವರ್ ಪ್ಲೇಯಲ್ಲಿ ವಿಕೆಟ್ಸ್ ತಂದು ಕೊಡೋದಾಗಿರ್ಬೋದು ಇಲ್ಲ ಇಕೊನಾಮಿಕಲ್ ಆಗಿರೋದು ಅದನ್ನ ಪ್ರಸಿದ್ಧ ಮಾಡಬೇಕಾಗಿದೆ. ಪ್ರಸಿದ್ಧ ಎಕ್ಸೈಟಿಂಗ್ ಆಗಿರುತ್ತೆ ಈ ಪಿಚ್ ಮೇಲೆ ಬೌನ್ಸ್ ಇದೆ ಹಾರ್ಡ್ ಆಗಿದೆ ವಿಕೆಟ್ ಒಳ್ಳೆ ಬೌಲಿಂಗ್ ಮೂಲಕ ಆ ಬೌಲಿಂಗ್ ಅಕ್ಷರ್ ಪಟೇಲ್ ಇಂದ ಕೂಡ ಬರ್ಲಿ ಅಂತ ಹೇಳಿದ್ರು ಅಲ್ಲಿ ಸ್ಕೈ ಹಾಗೂ ತಿಲಕ್ ಅವ್ರು ಕೂಡ ಸ್ವಲ್ಪ ಕೈ ಚಳಕ ತೋರಿಸಬಹುದು ಅಂತ ಹೇಳಿದ್ದಾರೆ ವಿಜಯ್. ಅದನ್ನ ನೋಡೋಣ. ಬೇಡ 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 ಅಂತೀರಾ? ಓಕೆ ಬ್ಯಾಟಿಂಗ್ ಅಲ್ಲಿ ಕೈ ಚಳಕ ತೋರಿಸ್ಲಿ. ಬ್ಯಾಟಿಂಗ್ ಸಾಕು ಅಂತೀರಿ ಸರಿ? ಹಾಗಾದ್ರೆ ಸ್ಕೋರ್ ಪ್ರೆಡಿಕ್ಷನ್ ಹೇಳ್ಬಿಡಿ ಜಾನಿ ಎಷ್ಟು ಅಂತ. ಬಾಂಗ್ಲಾ ಕಲೆ ಹಾಕಿರೋದು ಇವತ್ತು ಬಾಂಗ್ಲಾದೇಶ್ ಭಾರತದ ವಿರುದ್ಧ ಸೂಪರ್ ಫೋರ್ಸ್ ನ ಅವರ ಇವತ್ತಿನ ಪಂದ್ಯದಲ್ಲಿ ಕೊನೆಯ ಸೂಪರ್ ಫೋರ್ ಪಂದ್ಯ ಆಗಿದೆ ಇದು. ನಾವು ಭಾರತಕ್ಕೆ ಇದು ಫೈನಲ್ ರಿಹರ್ಸಲ್ ಅಂತ ಹೇಳ್ತಾ ಇದೀವಿ. ಭಾರತದ ಮೊದಲ ಇನಿಂಗ್ಸ್ ನ ಪರ್ಫಾರ್ಮೆನ್ಸ್ ಬಾಂಗ್ಲಾದೇಶದು ಕೂಡ ಡಿಸ್ಕಸ್ ಮಾಡೋ ಸಮಯ ಬಂದಿದೆ. ವಿಜಯ್ ಭರದ್ವಾಜ್ ಹಾಗೂ ಸುನಿಲ್ ಜೋಶಿ ನನ್ನ ಜೊತೆ ಭಾಗವಹಿಸಿದ್ರೆ ಕಾರ್ಯಕ್ರಮದಲ್ಲಿ. ವಿಜಯ್, ಒಳ್ಳೆ ಸ್ಟಾರ್ಟ್ ಅಂತೂ ಸಿಕ್ತು ನಮ್ಗೆ, ಮತ್ತೆ ಅದೇ ಟ್ರೆಂಡ್ ಕಂಟಿನ್ಯೂ ಆಗ್ತದೆ. ಮಿಡಲ್ ಓವರ್ಸ್ ಅಲ್ಲಿ ಒಂದು ವಿಕೆಟ್ ಬರ್ತಾ ಇಲ್ಲ, ಇಲ್ಲ ನಾವು ಕೊನೆಯ 10 ಓವರ್ಗಳಲ್ಲಿ ಜಾಸ್ತಿ ರನ್ಸ್ ಲೀಕ್ ಮಾಡ್ತಾ ಇದೀವಿ. ಇನ್ನು ಚೆನ್ನಾಗಿ ಮಾಡ್ತಾರೆ ಇಂಡಿಯನ್ ಟೀಮ್ ಮ್ಯಾನೇಜ್ಮೆಂಟ್. ಬಟ್ ಶಾರ್ದೂಲ್ ಠಾಕೂರ್ ಮತ್ತೊಮ್ಮೆ ತಾನು ಲಾರ್ಡ್ ಎಂಬ ಒಂದು ಹೆಸರು ಯಾಕೆ ಪಡ್ಕೊಂಡಿದ್ದಾರೆ ಒಂಥರ. ಇವತ್ತು ಕೂಡ ಮಿಡಲ್ ಓವರ್ಸ್ ಆಗಲಿ ಸ್ಟಾರ್ಟ್ ಅಲ್ಲಿ ನಾವು ಬ್ರೇಕ್ ಥ್ರೂ ಅನ್ನು ತಂದು ಕೊಟ್ಟಿದ್ದೆ ಅವರು. ಸೊ ಇವತ್ತು ನಮ್ಮ ಥಮ್ಸ್ ಅಪ್ ಟಾಪ್ ಡೆಲಿವರೀಸ್ ಅಲ್ಲಿ, ಹಾಗಾದ್ರೆ ಇನ್ನೋ ಪಿಕ್ ಆಫ್ ದ ಲಾಟ್ ನಮ್ಮ ಬೌಲರ್ಸ್ ನಲ್ಲಿ ಅಲ್ಲಿ ಆಗೋದು ಅವರೇನ? ಬೆಟರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕಾದ್ರೆ ಅವರಿಂದ ಅವರೇನೆ. ಈಗ ನಾವು ಹೇಳ್ತೀವಿ ಸ್ಪಿನ್ನರ್ಸ್ಗೆ ಇತ್ತೀಚೆಗೆ ಕೆಲವೊಂದು ಟ್ರ್ಯಾಕ್ಸ್ ಅಂತೂ ಫ್ರೆಂಡ್ಲಿ ಆಗಿ ಇರೋದೇ ಇಲ್ಲ, ಕಷ್ಟ ಇರುತ್ತೆ ಅಂತ. ಬಟ್ ವೀಕ್ಷಕರೇ, ಯಾವತ್ತೂ ಕೂಡ ಬೌಲರ್ಸ್ ತಮ್ಮನ್ನು ಅಡ್ವಾನ್ಸ್ ಮಾಡ್ತಾನೆ ಬಂದಿದ್ದಾರೆ, ಇವಾಲ್ವ್ ಆಗ್ತಾ ಬಂದಿದ್ದಾರೆ. ಅದು ನಾವು ಸ್ಲೋವರ್ ಒನ್ಸ್ ಅಂತ ಏನು ಕರಿತೀವೋ, ಇಲ್ಲ ನಾವು ಆರ್ಥೋಡಾಕ್ಸಿಂದ ಬೇರೆ ಹಲವಾರು ಸ್ಪಿನ್ ವ್ಯತ್ಯಾಸಗಳನ್ನು ನೋಡ್ತಾ ಬರ್ತೀವೋ, ಅದಕ್ಕೆ ಇದೀಗ ಒಂದು ದಿನದ ಇತಿಹಾಸ ಅಂದರೆ ಏಕದಿನ ಇತಿಹಾಸದಲ್ಲಿ ತಮಗೆ ಬರ್ತಾ ಇದೆ ಒಂದು ಸ್ಪೆಷಲ್ ಸೆಗ್ಮೆಂಟ್. ಏನು ಅಂದರೆ ಅದು ಬೌಲರ್ಸ್ಗಳು ಹಾಗೇನೆ ಅದರ ಇವಾಲ್ವೇಷನ್ ಬಗ್ಗೆ. ಕ್ರಿಕೆಟ್ ನಲ್ಲಿ ಹೌದು ಬ್ಯಾಟರ್ಸ್ ಅದು ಬೌಂಡ್ರೀಸು ಸಿಕ್ಸಸ್ಸು ಬಾರ್ಸೋದು ನೋಡಕ್ ತುಂಬಾ ಸಂತೋಷ, ಆದ್ರೆ ಅವ್ರು ಬ್ಯಾಟ್ ಮಾಡ್ಬೇಕು ಅಂದ್ರೆ ಅಲ್ಲಿ ಆ ಕಡೆಯಿಂದ ಬೌಲರ್ಸ್ ಇರಲೇಬೇಕು. ಅಂಡ್ ಉತ್ತಮವಾದ ಬೌಲರ್ಸ್ ಅದು ಎಷ್ಟೋ ಇದ್ದಾರೆ, ಬಟ್ ಆ ಕ್ರೆಡಿಟ್ ಯಾವತ್ತೂ ಸಿಗಲ್ಲ ಅಂತ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ಬಟ್ ಇವತ್ತು ನಮ್ಮ ಕಾರ್ಯಕ್ರಮದ ಮೂಲಕ ಎಷ್ಟಾಗುತ್ತೋ ಈ ಒಂದು ಗಿವನ್ ಟೈಮ್ ಸ್ಲಾಟ್ ಅಲ್ಲಿ ಅದ್ರಿಗೆ ಒಂದು ಪ್ರಯತ್ನ ಮಾಡೋಣ ಅಂತ ವಿಜಿ. ನಮ್ಮ ಬೌಲರ್ಸ್ ಬಗ್ಗೆ ಮಾತಾಡೋಕ್ಕೆ ಕೂಡ ಅವತ್ತಿಂದ ಇಂದಿಗೂ ತಗೊಳ್ಳಿ ಅದು ಎಷ್ಟೋ ಪ್ರಮುಖವಾದ ಬೌಲರ್ಸ್ನ ನೋಡಿದ್ದೀವಿ ಅಕ್ರಾಸ್ ಕಂಟ್ರೀಸ್. ಬಟ್ ಗೇಮ್ ಚೇಂಜಿಂಗ್ ಅಂತ ಹೇಳೋದಾಗಿದೆ, ಇದಲ್ಲದೆ ಕೆಲವೊಂದು ಹೆಸರುಗಳು ವಿಜಿ ತಮ್ಗೆ ಹೇಳ್ಬೋದಾ? ಫಸ್ಟ್ ಟೈಮ್ ಅಂತ ನಾವು ಹೇಳ್ತಾ ಇರೋದು ವೀಕ್ಷಕರ. ಇದೀಗ ಕೆಲವೇ ಕ್ಷಣಗಳಲ್ಲಿ ನಾವು ಮ್ಯಾಚ್ ನ ಎರಡನೇ ಇನಿಂಗ್ಸ್ ಡಿಸ್ಕಷನ್ ಕೂಡ ಮಾಡ್ತೀವಿ, ಆದ್ರೆ ಅದಕ್ಕಿಂತ ಮೊದಲು ತಗೊಳ್ತಾ ಇದೀವಿ ಒಂದು ಪುಟ್ಟ ಹೇಳ್ತಾ ಇರೋದು. ನಾನು ಒನ್ ಡೌನ್ ಹಾಗಾದ್ರೆ ಇವತ್ತು ಯಾರು ಬರ್ತಾರೆ? ಸಾಮಾನ್ಯವಾಗಿ ಕನ್ಫರ್ಮ್ ಅಂದ್ರೆ ನಂಬರ್ ಜರ್ಸಿ ನಂಬರ್ 18 ಬರ್ತಾರೆ ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಗೆ ರೆಸ್ಟ್ ಕೊಟ್ಟಿದ್ದಾರೆ. ಸೊ ನಂಬರ್ 3 ಯಾರು ಬರ್ತಾರೆ ಇವತ್ತು? ಇಶಾನ್ ಕಿಶನ್ ಆಡ್ಬೋದು ಇವತ್ತು ನಂಬರ್ 3 ಆಡ್ಬೋದು, ಯಾಕಂದ್ರೆ ತಿಲಕ್ ವರ್ಮನು ಲೆಫ್ಟ್ ಹ್ಯಾಂಡರ್, ನಿಮ್ಗೆ ಇಶಾನ್ ಕಿಶನ್ ಒಂಥರ ಸೆಟಲ್ ಬ್ಯಾಟ್ಸ್ಮನ್ ಅವರು ಆಡ್ಬೋದು, ಸೂರ್ಯ ಬೇಕಂದ್ರೆ ಸೂರ್ಯನೂ ಆಡಿಸ್ಕೋಬಹುದು. ಸೊ ಆಪರ್ಚುನಿಟಿ ಇದೆ. ಅಂದ್ರೆ ವಿಜಿ ಈಗ ನಾವು ನೆನ್ಪಿಟ್ಕೋಬೇಕು ಸ್ಕೈ ಇದಾರೆ, ಕೆ ಎಲ್ ರಾಹುಲ್ ಇದಾರೆ, ಇಶಾನ್ ಕಿಶನ್, ತಿಲಕ್ ವರ್ಮಾ. ಇಲ್ಲ ನಿಮ್ ಕೆ ಎಲ್ ರಾಹುಲ್ ಆಡಲ್ಲ, ಕೆ ಎಲ್ ರಾಹುಲ್ 5 ಆಡೋದು, 5 ಆಡೋದು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ವಿಜಿ. ಪ್ಲಸ್ ಶುಭ್ಮನ್ ಗಿಲ್ ಅಂಡ್ ರೋಹಿತ್ ಶರ್ಮಾ. ನಂಬರ್ 3 ನಾನು ತಿಲಕ್ ವರ್ಮಾ ಅಂತೀನಿ, ತಿಲಕ್ ವರ್ಮಾ ಅಂತ ಹೇಳ್ತಾ ಇದ್ದೀನಿ. ಠಾಕೂರ್ ಅಲ್ಲಿ ಕೊನೆಗೆ ಸ್ವಲ್ಪ ರನ್ ಗಳನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡಿದ್ರು, ಆ ಪ್ರಯತ್ನ ಮಾತ್ರ ಯಶಸ್ಸಾಗಿಲ್ಲ, ಯಾಕಂದ್ರೆ ಸೋಲು ನಮ್ಮ ಪಾಲಾಗಿದೆ, ಇದನ್ನ ಒಪ್ಕೊಳ್ಳೇಬೇಕು. ಬಾಂಗ್ಲಾದೇಶ್ ಮತ್ತೊಮ್ಮೆ ಅಪ್ಸೆಟ್ಟಿಂಗ್ ವಿನ್ ಅನ್ನ ಮಾಡ್ತಾ ಇರೋ ತಂಡ ಅಂತ ಸಾಧಿಸಿ ತೋರಿಸ್ತಾ ಇದ್ದಾರೆ. ವಿಶ್ವಕಪ್ ಗೆ ಇದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಚರ್ಚೆಯ ಸಮಯ. ಭರತ್ ಚಿಪ್ಲಿ ಜೊತೆ ನನ್ನ ಜೊತೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಹಿರಿಯರಾಗಿರ್ತಕ್ಕಂಥ ಸುನಿಲ್ ಜೋಶಿ ಅವರು. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಗಿಂತ ಏನ್ರಿ ಮೊದಲು ಹಿರಿಯರ್ ಅಂತ ಏನು ಅಜ್ಜನ್ ತರ ಮಾಡ್ಬಿಟ್ರಿ, ಅಜ್ಜಾರ್ ತರ ಮಾಡ್ಬಿಡ್ರ ಚಿಪ್ಲಿ. ಈಗ ವಿಜಿನ್ ರೇಗಿಸ್ತಾ ಇದ್ರು ಅಜ್ಜಾರು ಅಂತ, ಅಜ್ಜ ಅಜ್ಜ ಅಂತ ರೇಗಿಸ್ತಾ ಇದ್ರು ಚಿಪ್ಲಿನೂ ನಂಗೆ ಹಿರಿಯರು. ಬಟ್ ಮೊದಲು ಹಿರಿಯರ್ ಅಂದ್ರೆ ಕ್ರಿಕೆಟ್ ನಲ್ಲಿ ಅಂತ ಹೇಳಿದ್ರು ಅಲ್ಲ. ಓ ನಿಮ್ಗೆ ಏಜ್ ಇಸ್ ನಾಟ್ ಅ ಫ್ಯಾಕ್ಟರ್ ಅನ್ನೋ ತರ. ಕರೆಕ್ಟ್ ಕರೆಕ್ಟ್. ಓಕೆ, ಸೀನಿಯಾರಿಟಿ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಣ, ಇನ್ ಟರ್ಮ್ಸ್ ಆಫ್ ಕ್ರಿಕೆಟ್ ಗೆ ನಾವು ಸುನಿಲ್ ಜೋಶಿ ಅವರನ್ನ ಸ್ಪಿನ್ನರ್ಸ್ ಗೆ ಅಲ್ಲಿ ಲೂಪ್ ಹೋಲ್ಸ್ ಕಾಣ್ತಾ ಇದ್ದೀನಿ. ಹೇಳಿದಾಗ ಫೀಲ್ಡಿಂಗ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಮಿಡಲ್ ಓವರ್ಸ್ ಅಲ್ಲಿ, ವಿಕೆಟ್ ಬಂದಿಲ್ಲ, ಬ್ಯಾಟಿಂಗ್ ಮಾಡಿದಾಗ ನಾವು ಸ್ಪಿನ್ನರ್ಸ್ಗೆ ಮತ್ತೆ ವಲ್ನರಬಲ್ ಆಗಿದ್ದೀವ, ಆ ಪ್ರಶ್ನೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಚಿಪ್ಲಿ, ಕ್ರೆಡಿಟ್ ಎಲ್ಲಿ ಡ್ಯೂ ಇದೆಯೋ ಅಲ್ಲಿ ಕೊಡಲೇಬೇಕು ನಾವು. ಈಗ ಬಾಂಗ್ಲಾದೇಶ ಅವರು ಅಷ್ಟು ಬದಲಾವಣೆ ಮಾಡಿದ್ರು, ಒಂದು ಒಳ್ಳೆ ಸೈಡ್ ಜೊತೆ ಇವತ್ತು ಆಡಿದ್ರು, ಒಂದು ಫೈಟ್ ಅನ್ನು ಕೂಡ ಕೊಟ್ಟರು ಅಂತ ಹೇಳ್ತಾ ಇರ್ತೀವಿ. ಆದರೆ ವೀಕ್ಷಕರು ಇದನ್ನು ಹೇಳ್ತಾ ಇರೋ ಹಾಗೇನೆ ಇದೆಯೊತ್ತು ಪಂದ್ಯವನ್ನು ಸೋತಿರೋದು. ಚಿಪ್ಲಿ, ನಾನು ಯಾಕೋ ತಿಳ್ಕೊಂಡೆ ರೋಹಿತ್ ಶರ್ಮಾ ಇಂಟರ್ವ್ಯೂ ಕಡೆ ಹೋಗೋಣ ಅಂತ, ಬಟ್ ಅಲ್ಲಿ ಪಾಸ್ ಮಾಡಕ್ಕೆ ನನಗೊಂದು ಬೇರೊಂದು ನನಗೆ ಪ್ರಶ್ನೆ ಆನ್ಸರ್ ಕೇಳದೆ ಹೆಂಗ್ ಹೋಗ್ಬಿಡ್ತೀಯ ನೀನು ಅಂತ ಅದು. ಓ ಹಂಗೆ ಅಂದ್ರೆ ಬೇಡ ಬಿಡಿ ಚಿಪ್ಲಿಗೆ ಆ ಇಂಪಾರ್ಟೆನ್ಸ್ ನಾನು ಕೊಡೋದೇ ಇಲ್ಲ. ಹಾಗಾದ್ರೆ ವೀಕ್ಷಕರೇ ಬನ್ನಿ ಹೋಗೋಣ, ಇದೀಗ ಸಂದರ್ಶನದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಇಂಡಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ. Have a good rest now. Thank you.
ಈ ಚೇಸ್ ನಲ್ಲಿ ಭಾರತದ ಪರವಾಗಿ ಒಂದರ ಏಕೈಕ ಹೋರಾಟ ಅಂತ ಹೇಳಬಹುದು ಟಾಪ್ ಆರ್ಡರ್ ನಲ್ಲಿ ಚಿಪ್ಲಿ ಅದನ್ನ ಮಾಡಿರೋದು ಬೇರೆ ಯಾರು ಇಲ್ಲ ಇವತ್ತು ಪ್ರಿನ್ಸ್ ಆಗಿರತಕ್ಕಂತ ಶುಭ್ಮನ್ ಗಿಲ್ ಅಕ್ರಾಸ್ ಫಾರ್ಮ್ಯಾನ್ಸ್ ರನ್ಸ್ ಅನ್ನ ಸ್ಕೋರ್ ಮಾಡ್ತಾ ಬರ್ತಿದ್ದಾರೆ ಅಂಡ್ ಈ ಫೈನಲ್ ಗೆ ಹೋಗ್ತಾ ಈ 121 ಅವರಿಗೆ ಮತ್ತೆ ಇನ್ನಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಪ್ಲಸ್ ಇನ್ನೊಂದು ಪ್ರೂವ್ ಮಾಡಬೇಕಾಗಿತ್ತು ಒಂದ್ಸರಿ ಸೆಟ್ ಆದ್ಮೇಲೆ ಸ್ಪಿನ್ನರ್ ಔಟ್ ಆಗಿದ್ರು ಬೆಲೆಲೆಗೆ ಆ ಫ್ಯಾಕ್ಟರ್ ಒಂದು ಇದ್ದೇ ಇದೆ ಅಕ್ಷರ್ ಪಟೇಲ್ ಆಸ್ ಅ ಬ್ಯಾಟರ್ ಇವತ್ತು ರೋಹಿತ್ ಶರ್ಮಾ ಅವರು ಕೂಡ ಹೇಳಿದ್ರು ಚಿಪ್ಲಿಯಲ್ಲಿ ಕೊನೆಗೆ ಪ್ರಯತ್ನ ತುಂಬಾ ಮಾಡಿದ್ರು ಅವರು ಬಟ್ ತಮಗೆ ಗೊತ್ತಿರೋ ಹಾಗೆ ಇದೀಗ ಸೂಪರ್ ಫೋರ್ಸ್ ಪಂದ್ಯ ಮುಕ್ತಾಯಗೊಂಡಿದೆ ಹಾಗೇನೆ ಪ್ರೆಸೆಂಟೇಷನ್ ಗೆ ಕೂಡ ಸಮಯ ಹೋಗೋಣ ಗ್ರೌಂಡ್ ಗೆ ಆಯ್ತು ಅಂಡ್ ಬಾಂಗ್ಲಾದೇಶ್ ಇವತ್ತು ಹ್ಯಾಪಿ ಸೈಡ್ ಆಗಿದ್ದಾರೆ ಆದ್ರೆ ವೀಕ್ಷಕರ ಇದೀಗ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಸ್ವಲ್ಪ ಚರ್ಚೆನೆ ಮಾಡ್ತೀವಿ ಫೈನಲ್ಸ್ ನೆನಪಿರ್ಲಿ ನಾಡಿದ್ ಕೂಡ ಬರುತ್ತೆ ಆದ್ರೆ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್ ಇಟ್ಕೊಳ್ಳೋಣ ಭಾರತ ಕೂಡ ಚಾಂಪಿಯನ್ ಸೈಡ್ ಸಂದೇಹ ಇಲ್ಲ ರೋಹಿತ್ ಶರ್ಮಾರ ನೇತೃತ್ವದಲ್ಲಿ ಮತ್ತೊಂದು ಏಷ್ಯಾ ಕಪ್ ನಮ್ದಾಗುತ್ತೆ ಅದಕ್ಕೆ ಮಾಡಬೇಕಾಗಿದೆ ಚಿಪ್ಲಿ ಇವಾಗಂತೂ ಇವತ್ತು ಬದಲಾವಣೆ ಮಾಡಿದ್ದೆಲ್ಲ ಆಯಿತು ಬಟ್ ನಾಡಿದ್ದು ಹಿಡಿತ ಖಂಡಿತ ತನ್ನ ಇತ್ತೀಚೆಗೆ ಏನು ಪ್ಲೇಯಿಂಗ್ ಇಲೆವೆನ್ ಜೊತೆ ಬರ್ತಾ ಇದ್ದಾರೋ ಟೀಮ್ ಇಂಡಿಯಾ ಅದನ್ನೇ ಫೀಲ್ ಮಾಡ್ತಾರೆ ಅಂತ ಅನ್ಸ್ತಾ ಇಲ್ವಾ ಹೌದು ಯಾರ್ಯಾರು ಈಗ ಆಚೆ ಹೋಗಿದ್ದು ಬೆಂಚ್ ಸ್ಟ್ರೆಂತ್ ನ ಚೆಕ್ ಮಾಡೋದಕ್ಕೆ ವರ್ಲ್ಡ್ ಕಪ್ ಬರ್ತಾ ಇದೆ ಯಾರಿಗೆ ಆಪರ್ಚುನಿಟಿ ಸಿಗ್ಬೋದು ಅಕಸ್ಮಾತ್ ಏನಾರು ಆಯ್ತು ಅಂತಂದ್ರೆ ಅಂತ ಬಟ್ ಇವಾಗ ಗೊತ್ತಾಗಿದೆ ಇಲ್ಲ ನೀವು ಅಲ್ಲ ಸರಿ ಹಂಗಾದ್ರೆ ನಾನು ಕೇಳೋದು ನಿಮ್ಮ ಪ್ರಕಾರ ಶಾರ್ದುಲ್ ಆಕ್ಸರ್ ಸಿಂಪಲ್ ಅಲ್ಲ ನಾ ಅವ್ರ ಪ್ರಶ್ನೆ ಬರೋದೇ ಇಲ್ಲ